मेस्ट्रे नान यारे निमगे गोत्तिल्ला नानगे चेन्नागि गोत्तु अंदरे नीन मातिन अर्थ नोडु चेलुवे ई निम्म तंदे नम्मूर शालेय निवृत्त शिक्षक इवनिगे वयस्सागिदे अदक्कागि नन्नु गुर्तु हिडियलु आगलिल्ल निम्म तंदे शालेयल्लि ओदिद हुडुग नानु अदक्कागि नन्नु इवनन्नु हेसरिट्टु करेयुवुदु जलमेल नाचिके नाचिके आगुदुलंदु मैयल्लि पोसुंड परिवागे होडिदिरुवेला मगने कायुत्तिदेने ननगोंदु ಒಳ್ಳೆಯ ಸಂದರ್ಭ ಬಂದೆ ಬಿಡುವೆಂದು ಏ ದುಷ್ಟ ನೀನೊಬ್ಬ ಮನುಷ್ಯನೇ ವಿದ್ಯಾ ದಾನ ಮಾಡಿದ ಒಬ್ಬ ಶಿಕ್ಷಕನಿಗೆ ಕೊಡುವ ಮರ್ಯಾದೆ ಇದೇನು ಏ ಚಲುವೆ ನಿನ್ನ ತಂದೆ ಒಬ್ಬ ಸಾಮಾನ್ಯ ಶಿಕ್ಷಕ ಅವನಿಗೆ ನಾನು ಹೀಗೆ ಮಾತನಾಡಿದರೆ ನಿನಗೆ ಕೋಪ ಬಂತಲ್ಲ ಹಿಂದೊಂದು ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ತನಗೆ ಕಲಿಸಿದ ತನಗೆ ಕಲಿಸಿದ ಗುರುಗಳಿಂದ ತನ್ನ ಕಾಲಿಗೆ ಬಿಳಿಸಿಕೊಂಡಿದ್ದನಲ್ಲ ಅದು ನೆನಪಿರಲ್ಲವೇ ನಿನಗೆ ಅದಿರಲಿ ಅವತ್ತು ನಿನ್ನ ತಂದೆ ನನಗೆ ಶಿಕ್ಷಕ ಇವತ್ತು ನನ್ನ ಕಡೆ ವೈರಿ ಅಂತ ಏನು ಮಾಡಿದ ನನ್ನ ತಂದೆ ನೋರಾದ ನಿನ್ನ ತಂದೆ ಏನು ಮಾಡಿದನೆಂದು ಬಿಳಿಸಿ ಹೇಳಿಯಾಗಿ ಹೇಳುತ್ತೇನೆ ಕೇಳು नानु शाले हमान कड़ बड़वन मग नन ओद पुस्तक बरिये पेनूरी निन्े नुड़गर मुदे चेनियत अस्टे अल निम दौडपन मग शिव नोड़ गे निम ते नान क ನನ್ನನ್ನು ಹೊಡೆಯುತ್ತ ಬಿಡುತ್ತಿರಲಿಲ್ಲ ಅದಕ್ಕಾಗಿ ಅವತ್ತೇ ತೀರ್ಮಾನ ಮಾಡಿದೆ ಅಪ್ಪ ಯಾಕಪ್ಪ ಯಾಕಪ್ಪ ಈ ರೀತಿ ಮಾಡಿದೆ ಅವಳಿಗೆ ಸೇಡಿಗೆಗೆ ಹೊಡೆಯಲಿಲ್ಲಮ್ಮ ನಾನು ಬುದ್ಧಿ ಮಾತಿಗಾಗಿ ಹೊಡೆದಿದ್ದೇನೆ ಬಡವ ನಮಗ ಚೆನ್ನಾಗಿ ಓದಲಿ ಅಂತ ಪಡೆದಿದ್ದೇನೆ ಅಂದರೆ ನೋಡಿದೆ ರಾಜ್ ನಿನ್ನ ಹೊಡೆಯಲಿಕ್ಕೆ ನನಗೇನು ಬುದ್ಧಿ ಇಲ್ಲ ಆದರೆ ಬಡತನದಿಂದ ಬಂದು ಬೆಳೆದವನು ನೀನು ವಿದ್ಯಾಭ್ಯಾಸಕ್ಕಾಗಿ ಚಲುವಂಗೆ ಕಲಿಯಲಿ ಅಂತ ನಿನ್ನನ್ನು ಹೊಡೆದಿದ್ದೇನೆ ಆದರೆ ನೀನು ಇಂತ ಕೀಳುಮಟ್ಟಕ್ಕೆ ಇಳಿತಿದ್ದೆ ಅಂತ ನಾನು ತಿಳಿದಿದ್ದೇ ಇಲ್ಲ ಆದರೆ ನೀನು ದೇವರೇ ಕಾಪಾಡಬೇಕು ನಾನು ಲೇಮುದಿಯ ಲೇಮುದಿಯ ನನ್ನನ್ನು ಯಾರು ಕಾಪಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವತ್ತೂ ಈ ನಿನ್ನ ಅಣ್ಣನ ಮಗ ಶಿವು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಗೋಲ್ಡ್ ಮೆಡಲ್ ಪಡೆದು ಅವನು ಈಗ ಬೀದಿಯ ಭಿಕಾರಿ ಅವತ್ತು ನಾನು ಕೆಟ್ಟವನಾಗಿದ್ದಕ್ಕೆ ಈಗ ನಾನು ಕೋಟ್ಯಾಧೀಶ್ವರ ನನ್ನನ್ನು ನಾನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಆದರೆ ಈ ನಿನ್ನ ವಯಸ್ಸಿಗೆ ಬಂದ ಮಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದು ಯೋಚನೆ ಮಾಡಲು ಏನೇ ಮುದಿಯೋ ನೋಡಪ್ಪ ತಮ್ಮ ನಾವು ಜಗಳಕ್ಕೆ ನಿಂತಿಲ್ಲ ನಾವು ಸುಮ್ಮನೆ ಹೋಗುವಾಗ ನೀನೇ ಜಗಳಕ್ಕೆ ಕಿದರಿಕೆ ತೆಗಿತಿದ್ದೀಯಲ್ಲ ನೋಡಿದೆ ರಾಜ್ ನನ್ನ ಮಗಳು ಕಾಪಾಡಲಿಕ್ಕೆ ನಮ್ಮ ಇಬ್ಬರು ಅಣ್ಣ ತಮ್ಮಂದಿದ್ದಾರೆ ಅವರು ಯಾರಾದರೂ ಮುಟ್ಟರು ಬಂದರೆ ಸುಮ್ಮನೆ ಇರುವುದಿಲ್ಲ ನಡಿಯಪ್ಪಾಜಿ ಇವನ ಜೊತೆ ನಮ್ದೇನು ಕೆಲಸ ಆಫೀಸ್ಗೆ ಟೈಮ್ ಆಯ್ತು ಬನ್ನಿ ಹೋಗೋಣ
ನೋಡು ಸ್ವಾಮಿ ಒಂದಿಲ್ಲ ಒಂದು ದಿನ ನೀನು ಹೊಡೆ ನನ್ನ ಹೊಡೆದ ಸೇಡಿಗಾಗಿ ನಿನ್ನ ಮುಂದೆ ಈ ನಿನ್ನ ಮಗಳ ಕೆನ್ನೆಗೆ ಮುತ್ತು ಕೊಡಲಿಲ್ಲ ಎಂದ್ರೆ ನಾನು ಆ ಗರ್ಭ ಶ್ರೀಮಂತ ಜೈರಾಜ್ ಪಾಟೀಲ್ ಏಲ ಬಿ ಕೇರ್ಫುಲ್ ಬರ್ತೀನಿ ಬಂದೇ ಬರ್ತೀನಿ ಹೋಗು ಹೋಗು ನಿಮ್ಮಂತವ್ರನ್ನ ಎಷ್ಟೋ ಜನರು ನೋಡಿದ್ದೀನಿ ಈ ನನ್ನ ಕೆನೆಗೆ ಮುತ್ತಿಡುವುದು ಯಾರೆಂದು ಆ ನನ್ನ ದೇವ ಸಿದ್ದೇಶನಿಗೆ ಚೆನ್ನಾಗಿ ಗೊತ್ತು ಈ ರಾಧ ಯಾವತ್ತೂ ನಿನಗೆ ದೊರಕೋದಿಲ್ಲ ನೆನಪಿ